ದಾವಣಗೆರೆ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೀರು ಮಾರಾಟ. ಕೆರೆಯಲ್ಲಿ ಬೋರ್ವೆಲ್ ಕೊರೆಸಿ ಹಣಕ್ಕೆ ನೀರು ಮಾರಾಟ ಮಾಡಲಾಗ್ತದೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದ ಕೆರೆಯಲ್ಲಿ ಅಕ್ರಮವಾಗಿ ಕೆರೆಯಲ್ಲಿ 8 ಬೋರ್ವೆಲ್ ಅನ್ನು ಕೊರೆಸಿ ವಾಟರ್ ದಂಧೆ ಮಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದ ಕೆರೆ ಇದು. ಕೆರೆಯಲ್ಲಿ ಒಂದೇ ಕಡೆ 8 ಬೋರ್ವೆಲ್ಗಳನ್ನು ಕೊರೆಸಿ ನೀರು ಮಾರಾಟ ಮಾಡ್ತಿದ್ದಾರೆ. ಖಾಸಗಿ ಜನರಿಂದ ನೀರು ಮಾರಾಟ ಮಾಡುವ ದಂಧೆ ಜೋರಾಗಿದೆ. ಒಂದು ಟ್ಯಾಂಕರ್ಗೆ 500 ರೂಪಾಯಿ ವಸೂಲಿ ಕೂಡ ಮಾಡ್ತಿದ್ದಾರೆ. ಕೆಲ ರಾಜಕಾರಣಿಗಳ ಬೆಂಬಲದಿಂದ ಅಕ್ರಮವಾಗಿ ನಡೀತಾ ಇರೋದೆ, ಆದರೂ ಕೂಡ ಕಣ್ಮುಚ್ಚಿ ಕುಳಿತಿದೆಯಾ ತಾಲೂಕು ಆಡಳಿತ ಅಧಿಕಾರಿಗಳು? ಏನು ಮಾಡ್ತಿದ್ದಾರೆ ಹಾಗಾದರೆ? ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಮೊದಲೇ ಬರ ತಾಂಡವ ಆಡ್ತಾ ಇದೆ, ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಅಂಥದ್ರಲ್ಲಿ ಇವ್ರ್ಯಾರೋ ಬಂದು ನೀರು ಕೊರೆಸಿ ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ. 500 ರೂಪಾಯಿ ಒಂದು ಟ್ಯಾಂಕರ್ ರೀತಿಯಾಗಿ ನೀರು ಮಾರಾಟ ಮಾಡುವಂತಹ ಒಂದು ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇದೆ. ಯಾವುದೇ ಪರ್ಮಿಷನ್ ಇಲ್ಲ, ಯಾವುದೇ ನೋಡಿ ಎಲ್ಲೂ ಕೂಡ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಸೊ ಈ ಥರ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ. ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನೋ ಪ್ರಶ್ನೆ ಅಷ್ಟೇ ಅಲ್ಲ, ಇವರಿಗೆ ಅಲ್ಲಿ ಒಂದಷ್ಟು ಜನ ರಾಜಕಾರಣಿಗಳ ಕುಮ್ಮಕ್ಕೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೆ ಈ ರೀತಿಯಾಗಿ ಎಗ್ಗಿಲ್ಲದೆ ನೀರಿನ ದಂಧೆಯನ್ನ ನಡೆಸ್ತಾ ಇದ್ದಾರೆ ಅಂತ. ಕೆರೆಯಲ್ಲಿ ಬೋರ್ವೆಲ್ ಕೊರೆಸಿ ಹಣಕ್ಕೆ ನೀರು ಮಾರಾಟ ಮಾಡ್ತಾ ಇದ್ದಾರೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದ ಕೆರೆಯಲ್ಲಿ ನಡೀತಾ ಇರುವಂತಹ ಅಕ್ರಮ ಜನ ಪೀಡ್ಯವು ಪೀಡ್ಯವು ಏನಿಲ್ಲ ಕೆರೆಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.